ಸ್ನೇಹಿತರೆ ಇವತ್ತೊಂದದಲ್ಲಿ ಕೇಂದ್ರ ಸರ್ಕಾರದಿಂದ ಹೊಸ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುತ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಇದಕ್ಕೆ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಒಬಿಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರುತ್ತೆ ಅದು ಎಷ್ಟೆ ಸರಿಲಿಕ್ಕೆ ಇರುತ್ತೆ ಅಂತ ವಿಡಿಯೋದು ಮುಂದೂಡುವ ತಿಳಿಸಿಕೊಡ್ತೇವೆ ಸ್ನೇಹಿತರೆ ಇಲ್ಲಿ ಖಾಲಿ ಇರೋ ಹುದ್ದೆ ಅಂದ್ರೆ ಗುಮಾಸ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಮತ್ತು ಪಿಯೂನ್ ಹುದ್ದೆ ಕೂಡ ಖಾಲಿ ಇರುತ್ತೆ ಮತ್ತು ಭದ್ರತಾ ಅಧಿಕಾರಿ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಸೆಕ್ಯೂರಿಟಿ ಗಾರ್ಡ್ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಹುದ್ದೆ ಕೂಡ ಖಾಲಿ ಇರುತ್ತೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆನ ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಇಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಮತ್ತು ವಯಸ್ಸಿನ ಮಿತಿ ಎಷ್ಟಿರ್ಬೇಕಾಗತ್ತೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟಿರುತ್ತೆ ಇವುಗಳಿಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವ ವೆಬ್ಸೈಟದಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಒಂದೊಂದಾಗಿ ಮಾಹಿತಿ ಹೊಡೆದಲ್ಲಿ ಸಂಪೂರ್ಣ ತಿಳಿಸಿಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೋರಿಗೆ ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕುವಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡಿಸ್ತೇತ್ರ ಎರಡು ಸಾವಿರದ ಇಪ್ಪತ್ತ್ ಹೊಸದಾಗಿ ಅಧಿಸೂಚನೆ ನೋಡಿಸಿ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಅರ್ಜಿ ಸಲ್ಲಿಸಲು ಬಯಸಿದ್ರೆ ಡಿಸ್ಪ್ಲೇ ಮೇಲೆ ವೆಬ್ಸೈಟ್ ವೆಬ್ಸೈಟಿಗೆ ಭೇಟಿ ನೀಡಕೊಂಡು ಸಂಪೂರ್ಣವಾಗಿ ಮೊದಲಿಗೆ ರಿಜಿಸ್ಟರ್ ಮಾಡಬೇಕಾಗತ್ತೆ ರಿಜಿಸ್ಟರ್ ಆದ್ಮೇಲೆ ಒಂದು ಐ ಡಿ ಸಿಗುತ್ತೆ ಆ ದಂತ ಲಾಗಿನ್ ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕದಲ್ಲಿ ಕೂಡ ಈ ಹುದ್ದೆಗಳು ಖಾಲಿ ಇರುತ್ತೆ ಟೋಟಲ್ ಆಗಿ ಎರಡು ಸಾವಿರದ ಐದುನೂರಕ್ಕಿಂತ ಅಧಿಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಕೇಂದ್ರ ಸರ್ಕಾರದಿಂದ ನೇಮಕಾತಿ ಆಗಿರುತ್ತೆ ಅಂದ್ರೆ ಸರ್ಕಾರಿ ನೌಕರಿಗಳಾಗಿರುತ್ತೆ ಇದು ಇವುಗಳಿಗೆ ನೀವೇನಾದರೂ ಅರ್ಜಿ ಸಲ್ಲಿಸಲು ಬಯಸಿದರೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರುತ್ತೆ ಓಬಿಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂರು ವರ್ಷದ ತನಕ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ಸಡಿಲಿಕ್ಕಿರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ನೋಡಿ ಸ್ನೇಹಿತರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಗರಿಷ್ಠ ವಯಸ್ಸು ಇಪ್ಪತ್ತೇಳು ವರ್ಷ ಹುಡುಗಿಯವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹುದ್ದೆಗೆ ಸಂಬಂಧಪಟ್ಟಂತೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಇರುತ್ತೆ ಅಂದರೆ ರೂಪಾಯಿ ಇಪ್ಪತ್ತೊಂಬ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರರಿಂದ ತೊಂಬತ್ತೆರಡು ಸಾವಿರದ ಮೂರುನೂರರಿಗೆ ಮಂತ್ಲಿ ವೇತನ ಆಗಿರುತ್ತೆ ಈ ವೇತನ ಸೇನೆ ಕೂಡ ಹೆಚ್ಚಾಗುತ್ತೆ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಮತ್ತು ಮಂತ್ಲಿ ಮಂತ್ಲಿ ಕೂಡ ಹೆಚ್ಚಾಗುತ್ತೆ ಅದು ಯಾವ ರೀತಿಗಂದರೆ ಮೊದಲನೇ ಒಂದು ಪೇಮೆಂಟಿಗೆ ಸಂಬಂಧಪಟ್ಟಂತೆ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಎರಡನೇ ಒಂದು ಪೇಮೆಂಟಿಗೆ ಸಂಬಂಧಪಟ್ಟಂತೆ ಎಂಟುನೂರ ಐವತ್ತು ರೂಪಾಯಿ ಹೆಚ್ಚಾಗುತ್ತೆ ಈ ರೀತಿಯ ನಮಗೆ ಮಂತ್ಲಿ ಮಂತ್ಲಿ ವೇತನ ಸೇನಿ ಕೂಡ ಹೆಚ್ಚಾಗುತ್ತೆ ಮತ್ತು ವರ್ಷಕ್ಕೂ ಕೂಡ ವೇತನ ಸೇನೆ ಹೆಚ್ಚಾಗುತ್ತೆ ಸ್ನೇಹಿತರೆ ಇಲ್ಲಿ ಖಾಲಿರೋ ಒಂದು ಸಂಸ್ಥೆ ಹೆಸರು ಒಂದು ಸಂಪೂರ್ಣ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯಲ್ಲಿ ಖಾಲಿ ಇರೋ ಹುದ್ದೆಳಾಗಿರುತ್ತೆ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಈ ಸಂಸ್ಥೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಖಾಲಿರೋ ಒಟ್ಟು ಹುದ್ದೆ ಅಂದ್ರೆ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇರುತ್ತೆ ಇವುಗಳಿಗೆ ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಎಲ್ಲಿರುತ್ತೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಹುದ್ದೆಗಳು ಖಾಲಿ ಇರುತ್ತೆ ಸಂಪೂರ್ಣವಾಗಿ ಅಖಿಲ ಭಾರತದಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕರೆದಿರ್ತಾರೆ ಆಯ್ಕೆದ ಅಭ್ಯರ್ಥಿಗೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕೆಲಸ ನೀಡ್ತಾರೆ ಮತ್ತು ಇಲ್ಲಿ ಖಾಲಿರೋ ಫೋಸ್ಟ್ ಹೆಸರುದಾದ್ರೆ ಸಾಮಾಜಿಕ ಭದ್ರತಾ ಸಹಾಯಕ ಹುದ್ದೆಗೆ ಅರ್ಜಿ ಒಂಗೆ ಕರೆದಿರ್ತಾರೆ ಮತ್ತು ಸ್ಟೋನೋಗ್ರಾಫರ್ ಹುದ್ದೆಗೆ ಅರ್ಜಿಂಗ್ ಕರೆದಿರ್ತಾರೆ ನಾವು ಮೊದಲೇ ತಿಳಿಸಿಕೊಟ್ಟಿದೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅರ್ಜಿ ಕರೆದಿರ್ತಾರೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ಕರೆದಿರ್ ಅಂದರೆ ಸಾಮಾಜಿಕ ಭದ್ರತಾ ಸಹಾಯಗಳಿಗೆ ಹುದ್ದೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಪೋಸ್ಟ್ಗೆ ಅರ್ಜಿ ಕರೆದಿರ್ತಾರೆ ಮತ್ತು ಸ್ಟೋನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ಎಂಟುನೂರ ಸಾರಿ ಒನ್ನೂರ ಎಂಬತ್ತೈದು ಪೋಸ್ಟ್ಗೆ ಅರ್ಜಿ ಕರೆದಿರ್ತಾರೆ ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ವಯಸ್ಸು ಮಿತಿ ಆದಮೇಲೆ ಇಲ್ಲಿ ಕನಿಷ್ಠ ನಿಮಗೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ತುಂಬ ಮುಖ್ಯ ಆಗಿರುತ್ತೆ ಸಾಮಾಜಿಕ ಭದ್ರತಾ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಪದವಿಯನ್ನು ಕಂಪ್ಲೀಟ್ ಆಗಿರಬೇಕು ಮತ್ತು ಸ್ಟೋನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ಪಾಸ್ ಪಾಸಾಗಿರಬೇಕು ಅಂದರೆ ಸೆಕೆಂಡ್ ಪಿ ಯು ಸಿಯನ್ನು ಪಾಸಾದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರತ್ತೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ವಿಭಾಗದಲ್ಲಿ ಕೂಡ ಪಾಸ್ ಆದರು ನಡೆಯುತ್ತೆ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ನೀವು ಸೆಕೆಂಡ್ ಪೊಸಿಷನ್ ಉತ್ತೀರ್ಣ ಆಗಿರಬೇಕು ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಆಗಿರಬೇಕಾಗುತ್ತೆ ಗರಿಷ್ಠ ವಯಸ್ಸು ಇಲ್ಲಿ ಮೂವತ್ತು ವರ್ಷದ ಒಳಗಿನವರು ಆಗಿರಬೇಕು ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಕೂಡ ಇರುತ್ತೆ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂತೆ ಮತ್ತು ಪಿ ಡಬ್ಲ್ಯೂ ಡಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಜೊತೆಗೆ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇವುಗಳನ್ನು ಹೊರತುಪಡಿಸಿ ಇನ್ನಿತರ ಅಭ್ಯರ್ಥಿ ಕೂಡ ಅರ್ಜಿ ಶುಲ್ಕ ಇರುತ್ತೆ ಇವುಗಳಿಗೆ ಮಾತ್ರ ಅರ್ಜಿ ಶುಲ್ಕ ಇರೋದಲ್ಲ ಡೈರೆಕ್ಟಾಗಿ ನೀವು ಫ್ರೀಗೆ ಅರ್ಜಿ ಸಲ್ಲಿಸಿ ಎಲ್ಲ ಇತರೆ ಅಭ್ಯರ್ಥಿ ಸಂಬಂಧಪಟ್ಟಂತೆ ಏಳ್ನೂರು ರೂಪಾಯಿಗೆ ಅರ್ಜಿ ಶುಲ್ಕ ವಿಧಿಸಿದ್ದಾರೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗಳು ಟು ಎ ಮತ್ತು ಟು ಬಿ ಹಾಗೂ ತ್ರೀ ಎ ಮತ್ತು ತ್ರೀ ಬಿ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿ ಶುಲ್ಕ ಇರುತ್ತೆ ಮತ್ತು ಇದು ಸಂಪೂರ್ಣ ಒಂದು ಪಾವತಿಸಿ ವಿಧಾನ ಆನ್ಲೈನ್ ಮೂಲಕವಾಗಿ ಪಾವತಿಸಬೇಕಾಗತ್ತೆ ಸಂಪೂರ್ಣವಾಗಿ ಆಫ್ಲೈನಲ್ಲಿ ಇರೋದಿಲ್ಲ ಅಂಚೆ ಇಲಾಖೆ ಮೂಲಕಗೆ ನೀವು ಪಾವತಿಸಲಾಗುವುದಿಲ್ಲ ಡೈರೆಕ್ಟಾಗಿ ನೀವು ಆನ್ಲೈನಲ್ಲಿ ಪಾವತಿಸಬೇಕು ಡೆಬಿಟ್ ಕಾರ್ಡ್ ಮುಖಾಂತರಗೆ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತ್ರಗೆ ನೀವು ಪಾವತಿಸಬೇಕಾಗತ್ತೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಆಯ್ಕೆ ಪ್ರಕ್ರಿಯೆಗಳು ಮಧ್ಯದ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಈ ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆದರೆ ಸಂದರ್ಶನ ಇರುತ್ತೆ ಕೊನೆಯದಾಗಿ ಡಾಕ್ಯುಮೆಂಟ್ಸ್ ಕೂಡ ವೆರಿಫಿಕೇಷನ್ ಮಾಡ್ತಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ವಿಡಿಯೋದ ಮುಂದೂಡಿ ತಿಳಿಸ್ಕೊಡ್ತೀವಿ ನೀವು ಅರ್ಧ ತಕ್ಕ ನೋಡ್ರಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ತಿಳಿಯೋದಿಲ್ಲ ಆದ ಕಾರಣಕ್ಕಾಗಿ ಕೊನೆ ತನಕ ನೋಡ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗುತ್ತೆ ಸ್ನೇಹಿತರೆ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ವೇತನ ಸೇನೆ ನೋಡೋದಾದರೆ ಮೊದಲನೇದಾಗಿ ಒಂದು ಸಾಮಾಜಿಕ ಭದ್ರತಾ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಅಂದರೆ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರರಿಂದ ಇದು ವೇತನ ಸೇನೆ ಸ್ಟಾರ್ಟ್ ಆಗುತ್ತೆ ತೊಂಬತ್ತೆರಡು ಸಾವಿರದ ಮೂರುನೂರವರೆಗೆ ವೇತನ ಆಗಿರುತ್ತೆ ಇನ್ನು ಸ್ಟೋನೋಗ್ರಾಫರಿಗೆ ಸಂಬಂಧಪಟ್ಟಂತೆ ಅಂದರೆ ಅಧಿಕಾರಿ ಹುದ್ದೆಗೆ ಇಪ್ಪತ್ತೈದು ಸಾವಿರದ ಐದುನೂರರಿಂದ ಸ್ಟಾರ್ಟ್ ಆಗುತ್ತೆ ಎಂಬತ್ತೊಂದು ಸಾವಿರದ ಒಂದು ಮಂತ್ಲಿ ವೇತನ ಆಗಿರುತ್ತೆ ಆದಷ್ಟು ವೇತನ ಸೇನೆ ಕೂಡ ಹೆಚ್ಚಾಗುತ್ತೆ ಈಗಲೇ ತಿಳಿಸಿಕೊಟ್ಟಿದ್ದೀವಿ ಇದು ಸಂಪೂರ್ಣ ಒಂದು ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸೋದ್ರಿಂದ ಈಗಾಗಲೇ ಒಂದು ವೆಬ್ಸೈಟ್ ಕೂಡ ತಿಳಿಸಿಕೊಟ್ಟಿದ್ದೀವಿ ಆ ವೆಬ್ಸೈಟ್ಗೆ ಮೊದಲಿಗೆ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ ರಿಜಿಸ್ಟರ್ ಆದಮೇಲೆ ಒಂದು ಐ ಡಿ ಸಿಗುತ್ತೆ ಐ ದಂತ ಲಾಗಿ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಅರ್ಜಿ ಪ್ರಾರಂಭ ಆಗಿದೆ ಮತ್ತು ಕೊನೆಯ ದಿನಾಂಕ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅರ್ಜಿ ಸಲ್ಲಿಸಿ ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ಆಗಿರುತ್ತೆ ತುಂಬ ಜನ ಕೇಳ್ತಾ ಇದ್ದಾರೆ ಯಾವುದಾದ್ರೂ ಹುದ್ದೆಗಳು ಖಾಲಿದರೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಈಗ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇದ್ರ ಬಗ್ಗೆ ಏನಾದರೂ ಕೂಡ ಡೋಟ್ಸ್ಗಳು ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಮೆಂಟ್ ಮಾಡಿ ಇವುಗಳಿಗೆ ಸಂಬಂಧಪಟ್ಟಂತೆ ಬೇಕಾಗುವ ಡಾಕ್ಯುಮೆಂಟ್ಸ್ ಗಳು ಮಧ್ಯದೇ ನಿಮ್ಮ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿಗಳು ಬೇಕಾಗತ್ತೆ ಮೂರು ತಿಂಗಳ ಒಳಗಾಗಿ ತೆಗೆದು ಇಟ್ಟುಕೊಂಡಂತಹ ಒಂದು ಫೋಟೋ ಕಾಪಿಗಳು ಇದಾದ ಮೇಲೆ ಸಹಿ ಬೇಕಾಗುತ್ತೆ ಸಹಿ ಅಂದರೆ ಸಿಗ್ನೇಚರ್ ಬೇಕಾಗತ್ತೆ ಇಮೇಲ್ ಐ ಡಿ ಬೇಕಾಗುತ್ತೆ ನಿಮ್ಮದೇ ಆದಂಥ ಇಮೇಲ್ ಐ ಡಿ ಬೇಕು ಮೊಬೈಲ್ ನಂಬರ್ಗಳು ಬೇಕಾಗುತ್ತೆ ಮೊಬೈಲ್ ನಂಬರ್ ಯಾವ ರೀತಿಯಾಗಿರಬೇಕಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿವಾಸ ಪ್ರಮಾಣ ಪತ್ರ ಬೇಕಾಗುತ್ತೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದರೆ ಗೊತ್ತಾಗಬೇಕಲ್ಲ ಒಂದು ನಿವಾಸ ಪ್ರಮಾಣಪತ್ರ ಇದಕ್ಕೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಕಂಪಲ್ಸರಿ ಬೇಕು ಯಾಕಂದರೆ ಇಲ್ಲಿ ನಿಮ್ಮ ಮೀಸಲಾತಿಯ ಆಧಾರದ ಮೇಲೆ ಆಯ್ಕೆ ಮಾಡೋ ಸಾಧ್ಯತೆ ಇರುತ್ತೆ ಆದ ಕಾರಣಕ್ಕಾಗಿ ಒಂದು ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ ಆದಾಯ ಪ್ರಮಾಣಪತ್ರ ಇದ್ರೆ ಇರುತ್ತೆ ಅಥವಾ ಇರಲೇ ನಡುತ್ತೆ ಕಂಪಲ್ಸರಿ ಅಂತ ಅಂತೇನೂ ಇರೋದಲ್ಲ ಮತ್ತು ಶೈಕ್ಷಣಿಕ ಅಂಕಪಟ್ಟಿಗಳು ಬೇಕಾಗತ್ತೆ ಇಲ್ಲಿ ಹನ್ನೆನತ್ತ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಹನ್ನೊನಂತೆ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ ಇನ್ನು ಡಿಗ್ರಿ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಡಿಗ್ರಿ ಅಂಕಪಟ್ಟಿಗಳು ಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಡಿಗ್ರಿಗೆ ಸಂಬಂಧಪಟ್ಟಂತೆ ನೀವು ಪಾಸಾದರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಮತ್ತು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಬೇಕಾಗುತ್ತೆ ಕನ್ನಡ ಶಾಲೆಯಲ್ಲಿ ಕಲಿತಂಥ ಅಭ್ಯರ್ಥಿ ಗೊತ್ತೇ ಇರುತ್ತೆ ಇಂಗ್ಲೀಷ್ನಲ್ಲಿದ್ದರೆ ಇಂಗ್ಲೀಷ್ನಲ್ಲಿ ಬೇಕಾಗುತ್ತೆ ಕನ್ನಡದಲ್ಲಿದ್ದರೆ ಕನ್ನಡದಲ್ಲಿ ಕಂಪಲ್ಸರಿ ಇರೋದಿಲ್ಲ ಅದು ಡೇಟ್ ಮಾತ್ರ ಕೇಳುತ್ತೆ ಅದು ಪ್ರಿಂಟ್ ಕೇಳೋದಿಲ್ಲ ಆದಷ್ಟು ಸಬ್ಮಿಟ್ ಹೊತ್ತಿನಲ್ಲಿ ಯಾವುದೇ ರೀತಿಯಾಗಿ ಸ್ಕ್ಯಾನಿಂಗ್ ಕೇಳೋದಿಲ್ಲ ಡೈರೆಕ್ಟ್ ನಿಮಗೆ ಡೇಟ್ ಇರುತ್ತೆ ಅದನ್ನು ಹತ್ರ ಒಂದು ಸಬ್ಮಿಟ್ ಮಾಡಬೇಕಾಗುತ್ತೆ ಅಷ್ಟಾದ ಮೇಲೆ ಮುಗಿಯುತ್ತೆ ಮತ್ತು ಇದಾದ ಮೇಲೆ ಕಂಪಲ್ಸರಿ ಬೇಕಾಗಿರೋದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರು ಅರ್ಜಿ ಸಲ್ಲಿಸಿ ಮತ್ತು ಕೊನೆಯದಾಗಿ ಐ ಡಿ ಪ್ರೂಫ್ರೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇದಕ್ಕಿಂತ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೂಡ ಇರ್ತವೆ ಎಲ್ ಸಿ ತೆಗೆದುಕೊಂಡು ಹೋಗಿ ಮತ್ತು ಪ್ಯಾನ್ ಕಾರ್ಡ್ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ತೆಗೆದು ಇಟ್ಕೊಂಡು ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಸಂಪೂರ್ಣವಾಗಿ ಎರಡು ಸಾವಿರಕ್ಕಿಂತ ಅಧಿಕ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ತುಂಬ ಜನ ಕೇಳ್ತಾ ಇದ್ರೆ ಒಂದು ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ಹುದ್ದೆಗಳು ಖಾಲಿ ಇದ್ರೆ ತಿಳ್ಸಿ ಕೊಡಿ ತಿಳ್ಸಿಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರೆ ಆದ ಕಾರಣಕ್ಕಾಗಿ ನಿಮಗೋಸ್ಕರ ಒಂದು ಸರ್ಚ್ ಮಾಡಿ ವಿಡಿಯೋನ ಮಾಡ್ತಾ ಇದ್ದೇವೆ ಇದ್ರ ಬಗ್ಗೆ ಏನಾದರೂ ಕೂಡ ಡೌಟ್ಸ್ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡೋದ ಹೋಗ್ಬೇಡಿ